ಬಾರದೆ ಸ್ವಾಮಿ ಕಾಯಬಾರದೆ ಕಣ್ಣ ಕಿತ್ತು ಕಾಡಿಗಟ್ಟೆ ಕಣ್ಣ ಕಿತ್ತು ಕಾಡಿಗಟ್ಟೆ ಕಣ್ಣ ತೆರೆದು ನೋಡಬಾರದೆ ಸ್ವಾಮಿ ಕಾಯಬಾರದೆ ಅತಿದ್ದು ಹೋಯ್ತ ಕುಸಿದ್ದು ಹೋಯ್ತು ಭಿನ್ನವಾಯ್ತ ಎನ್ನ ಜನ್ಮ ಅರೆ ಪರಿಣಾಮ ಅಸಿದ್ದು ಹೋಯ್ತ ಕುಸಿದ್ದು ಹೋಯ್ತು ಭಿನ್ನವಾಯ್ತ ಎನ್ನ ಜನ್ಮ ನೋಡಬಾರದೆ ಸ್ವಾಮಿ ಕಾಯಬಾರದೆ ಕಣ್ಣ ಕೆತ್ತು ಕಾಡಿಗಟ್ಟೆ ಕಣ್ಣ ಕೆತ್ತು ಕಾಡಿಗಟ್ಟೆ ಕಣ್ಣ ತೆರೆದು ನೋಡಬಾರದೆ ಸ್ವಾಮಿ ಕಾಯಬಾರದೆ ಹರಿ ಪರಂದಮ್ಮ ಮಗನ ನಿನ್ನ ಮುಖವ ನೋಡಲು ಒಳಲು ಉಳಿಯುವುದಲ್ಲ ಕುಮಾರ ಕುಮಾರ ಮಗನ ನಿನ್ನ ಮುಖವ ನೋಡಲು ಒಳಲು ಉರಿವುದಲ್ಲ ಕುಮಾರ ನೋಡಬಾರದೆ ಸ್ವಾಮಿ ಕಾಯಬಾರದೆ ಕಣ್ಣ ಕಿತ್ತು ಕಾಡಿಗಟ್ಟೆ ಕಣ್ಣ ಕಿತ್ತು ಕಾಡಿಗಟ್ಟೆ ಕಣ್ಣ ತೆರೆದು ನೋಡಬಾರದೆ ಸ್ವಾಮಿ ಕಾಯಬಾರದೆ ಹರೀ ಪರಂದಮ್ಮ ಮಡದಿ ನಿನ್ನ ಮುಖವ ನೋಡಲು ಒಡಲು ಉರಿವುದಲ್ಲೋ ದೇವಿ ಮನೋರಿ ದೇವಿ ಮಡದಿ ನಿನ್ನ ಮುಖವ ನೋಡಲು ಒಡಲು ಉರಿವುದಲ್ಲೋ ದೇವಿ ನೋಡಬಾರದೆ ಸ್ವಾಮಿ ಕಾಯಬಾರದೆ ಕಣ್ಣ ಕಿತ್ತು ಕಾಡಿಗಟ್ಟೆ ಕಿತ್ತು ಕಾಡಿಗಟ್ಟೆ ಕಣ್ಣ ತೆರೆದು ನೋಡಬಾರದೆ ಸ್ವಾಮಿ ಕಾಯಬಾರದೆ ಅರಿ ಪರಂದಾಮ ಈ ಉರಿ ಜ್ವಾಲೆಯನ್ನು ಸಹಿಸಲಾರಂತಂದೆ ಕುಮಾರ ನಾವೆಲ್ಲಿರುವ ಕಂದ ಪಾಳಬಾವಿ ಮಂಟಪ ಕಾಣಬಹುದು ಅಪ್ಪಾಜಿ ಹಾಗಾದರೆ ಆ ಪಾಳು ಬಾವು ಮಂಟಪ ಹತ್ತಿರ ಕರೆದುಕೊಂಡು ಹೋಗುವನಾಗು ಕುಮಾರ ಹಾಗಾಗಲಿ ಅಪ್ಪಾಜಿ ಪರ ಉಪಕಾರಿ ಪಂಚ ಬ್ರಹ್ಮ ಪರ ಉಪಕಾರಿ ಕಜಿನ ಕರತ ಕೆಸಾಹುಕಾರಿ ಕಜಿನ ಕೆಲಸ ಕೆಸಾಹುಕಾರಿ ನೆಗೆದು ಕುಂಟೆ ಕುರಿಗ ಮಾರಿ ದೇಶಕ್ಕೆ ಕಲಿಸುವ ಆಚಾರಿ ನೆಗೆದು ಕುಂಟೆ ಕುರಿಗ ಮಾರಿ ದೇಶಕ್ಕೆ ಕಲಿಸುವ ಆಚಾರಿ ಪಂಚ ಬ್ರಹ್ಮ ಪರ ಉಪಕಾರಿ ಕಜಿನ ಕೆಲಸ ಕೆಸಾಹುಕಾರಿ ಪರಂದಾಮ ಈ ಉರಿ ಜ್ವಾಲೆಯನ್ನು ಸಹಿಸಲಾರಂತಂದೆ ಅಯ್ಯ ಸ್ವಾಮಿ ನೀವು ಯಾರು ಸ್ವಾಮಿ ನಾವು ಓರ್ವ ಪರದೇಶಿಗಳು ಸ್ವಾಮಿ ಈತನಿಗೆ ಕೈ ಕರಗಳಿಲ್ಲ ನಿಮಗೆ ನೇತ್ರಗಳಿಲ್ಲ ಈ ಅಮ್ಮನಿಗೆ ನಾಲಿಗೆ ಇಲ್ಲ ನೀವು ಯಾರಪ್ಪ ಸ್ವಾಮಿ ನಾವು ಓರ್ವ ಪರದೇಶಿಗಳು ಸ್ವಾಮಿ ಎಲ್ಲಿಗೆ ಹೋಗುತ್ತಿರುವಿರಿ ಸ್ವಾಮಿ ಎಲ್ಲಿಗೆ ಹೋಗಿರಿ ಸ್ವಾಮಿ ನಾವು ಎಲ್ಲಿರುವವು ಅದೇ ನಮ್ಮ ದೇಶ ಅಯ್ಯ ನಮ್ಮ ಮನೆಗೆ ಬರುವಿರಾ ಸ್ವಾಮಿ ನಿಮ್ಮ ಮನೆಯಲ್ಲಿ ನಾವು ಏನು ಕೆಲಸ ಮಾಡುತ್ತೇವೆ ನಾವು ಅಂಗಿನ ಅನ್ನವನ್ನು ತಿನ್ನುವರಲ್ಲ ಸ್ವಾಮಿ ಅಯ್ಯ ನೀನು ತಿದಿಯನ್ನು ಒತ್ತುವನಾಗು ಈ ಅಮ್ಮನು ಚಮಟಿಕೆಯನ್ನು ಹೊಡೆಯವರಾಗಲಿ ನೀವು ಬರುವಿರಾ ನಮ್ಮ ಮನೆಗೆ ಆಗಲಿ ಸ್ವಾಮಿ ಬನ್ನಿ ಸ್ವಾಮಿ ಹಾಂ ಕುಂತ್ಕೊಳ್ಳಿ ನೀನು ತಿದಿಯೋ ತಪ್ಪ ತಾಯಿ ನೀನು ಚಮಟಿಕೆಯಲ್ಲಿ ಬಡಿಯವ ಬಡಿ 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 ಕಾಯ್ದ ಕಬ್ಬಿಣ ಬಡಿಯಮ್ಮ ಬಡಿ ಬಡಿಯಮ್ಮ ಕಬ್ಬಿಣ ಬಡಿವ ಸತಿಯೇ ಅತಿಯುತ ಗುಣದ ಮತಿಯೇ ಮನೋರಿ ಕಾದ
ಕಬ್ಬಿಣ ಬಡಿವ ಜತಿಯೇ ಅತಿಯ ಗುಣದ ಮತಿಯೇ ಬರೇ 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 ಅಮ್ಮ ಸತ್ಯವಂತಾರು ಪುಣ್ಯ ಕಥೆಗಳ ಕೇಳಬೇಕು ಕಥೆಗಳ ಕೇಳಬೇಕು ಅತಿಯುತ ಗುಣದ ಮತಿಯೇ ಕಾದ ಕಬ್ಬಿನ ಬಳಿವಂತಿಯೇ ಅತಿಯುತ ಗುಣದ ಮತಿಯೇ ಸ್ವಾಮಿ ಅಯ್ಯ ಈ ದಿವಸ ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಗಿರುವುದು ಅಯ್ಯ ಯಾರಾದರೂ ಕಥೆಯನ್ನು ಓದುವರಿದ್ದರೆ ಕರೆಸುರಾಗಿ ಸ್ವಾಮಿ ಆಗಲಿ ಸ್ವಾಮಿ ಕುಮಾರ ಪೂಜ್ಯರಿಗೆ ಫಲಪುಷ್ಪಾದಿಗಳನ್ನು ಕೊಟ್ಟು ಕಳಿಸು ನಾಗು ಕುಮಾರ ಹಾಗೆ ಅಪ್ಪಾಜಿ ಪದ ಗೀತ ನಗೆ ಸಂಕಟ ದೇವಾ ಕಾಣಿಸಿಕೊಂಡಿದೆ ಏನು ಮಂತ್ರಿ ಬಂದು ಮಿತ್ರರಿಗೆ ತೊಂದರೆಯನ್ನು ಕೊಟ್ಟಿರುವುದರಿಂದ ಈ ಉದರ ಬಾಧೆಯು ನನ್ನನ್ನು ಬಾಧಿಸುತ್ತಿರುವುದೇ ಹೌದು ಮಹಾಪ್ರಭು ಹಾಗಾದರೆ ಇದಕ್ಕೇನು ಮಾಡುವುದು ಮಹಾಪ್ರಭು ಧರ್ಮ ಕೊಟ್ಟವರಿಗೆ ಹತ್ತು ಮರದ ಒಂದನ್ನು ಕೊಡುವುದಾದ್ರೆ ಉದರ ಬಾಧೆ ಶಮನವಾಗುವುದು ಏನು ಮಂತ್ರಿ ಧರ್ಮ ಕೊಟ್ಟವರಿಗೆ ಹತ್ತು ಮರದ ಒಂದನ್ನು ಕೊಡುವುದಾದರೆ ನನ್ನ ಉದರ ಬಾಧೆಯು ಕಡಿಮೆಯಾಗುವುದೇ ಹೌದು ಮಹಾಪ್ರಭು ಹಾಗಾದರೆ ನಮ್ಮ ಸೌರಾಷ್ಟ್ರ ನಗರದ ಮೂಲೆ ಮೂಲೆಗೂ ಡಂಗೂರದ ಮೂಲಕ ಪ್ರಚುರ ಪಡಿಸುವನಾಗು ಮಂತ್ರಿ ಅಪ್ಪಣೆ ಮಹಾಪ್ರಭು ಸಾರುವೆ ಡಂಗೋರ ಕೇಳಿರಿ ಪುರ ಜನರೇ ಸಾರುವೆ ಡಂಗೋರ ಮಕ್ಕಳೋರು ಮಕ್ಕಳೋರು ಮರಿಯೋರು ಮಕ್ಕಳೋರು ಮರಿಯೋರು ದೊಡ್ಡೋರು ಚಿಕ್ಕೋರು ಸಾರುವೆ ಡಂಗೂರ ಸಾರುವೆ ಡಂಗೂರ ಕೇಳಿರಿ ಪುರ ಜನರೇ ಸಾರುವೆ ಡಂಗೂರ ದಡ್ಡೋರು ಚಿಕ್ಕೋರು ಮಕ್ಕಳೋರು ಮರಿಯೋರು ಮುತ್ತೀರು ಮೋಟೀರು ಎಲ್ಲಾರು ಕೇಳಿರಿ ಸಾರುವೆ ಡಂಗೂರ ಸಾರುವೆ ಡಂಗೂರ ಕೇಳಿರಿ ಪುರ ಜನರೇ ಸಾರುವೆ ಡಂಗೂರ ಮಕ್ಕಳೋರು ಮರಿಯೋರು ದೊಡ್ಡೋರು ಚಿಕ್ಕೋರು ಮಕ್ಕಳೋರು ಮರಿಯೋರು ದೊಡ್ಡೋರು ಚಿಕ್ಕೋರು ಮುಕ್ಕೀರು ಮೋಟೀರು ಎಲ್ಲರೂ ಕೇಳಿರಿ ಸಾರುವೆ
ಕೇಳಿರಿ ಪುರ ಜನರೇ ಸಾರುವೆ ದಂಗೋರ ಜಡಪೋ ಕೇಳ್ರಿ ಧರ್ಮವ ಧರ್ಮ ಕೊಟ್ಟವರಿಗೆ ಹತ್ತು ಮರ ಒಂದನ್ನು ಕೊಡುತ್ತಿದ್ದಾರಂತೆ ಯಾರಾದರೂ ಇದ್ದರೆ ಬರುವರಾಗಿ ಕೇಳಪ್ಪೋ ಕೇಳಿ ಧರ್ಮವನ್ನು ಕೊಡುತ್ತೇವೆ ನಮ್ಮನ್ನು ಕರೆದುಕೊಂಡು ಹೋಗುವರಾಗಿ ಸ್ವಾಮಿ ಸ್ವಾಮಿ ಕರೆದುಕೊಂಡು ಹೋಗುವರಾಗಿ ಸ್ವಾಮಿ ನಾವು ಕೊಡುತ್ತೇವೆ ಧರ್ಮವನ್ನು ಸ್ವಾಮಿ ನಾವು ಧರ್ಮವನ್ನು ಕೊಡುತ್ತೇವೆ ಸ್ವಾಮಿ ಛೇ ಮೂರ್ಖ ಹಿಂದೆ ನನ್ನ ಕೈಯಾರೆ ನಿನ್ನ ನೇತ್ರಗಳನ್ನು ಛೇದಿಸಿದ್ದಲ್ಲದೆ ನಿನ್ನ ಸತಿಯ ನಾಲಿಗೆಯನ್ನು ಛೇದಿಸಿದ್ದಲ್ಲದೆ ಈಗ ಧರ್ಮವನ್ನು ಕೊಡಲು ಬಂದಿರುವಿಯಾ ಧರ್ಮವನ್ನು ತೂಗಿಸಿದರೆ ಸರಿ ಹೋಯಿತು ಇಲ್ಲವಾದಲ್ಲಿ ನಿಮ್ಮನ್ನೆಲ್ಲ ಶೂಲಕ್ಕೆ ಇರಿಸುವೆ ಆಗಲಿ ಸ್ವಾಮಿ ಏ ಪರಮಾತ್ಮ ಶನಿದೇವ ಈಗಲಾದರೂ ಬಂದು ಕಾಪಾಡುತ್ತೆ ದೇವಾ ಶನಿದೇವಾ ಪರಮಾತ್ಮ ಶನಿದೇವಾ ನೀನೇ ನನ್ನ ಜೀವ ಬಿಡಲಾರೆ ಪಾದವ ಪರಮಾತ್ಮ ಏ ಭಾಸ್ಕರತನಯ್ಯ ನವರಾತ್ರಿಯಂತೆ ಶಿವರಾತ್ರಿಯಂತೆ ನವರಾತ್ರಿಯಂತೆ ಶಿವರಾತ್ರಿಯಂತೆ ಕಾಗೆಯೋ ನಿನಗೆ ವಾಹನವಂತೆ ಕಾಗೆಯೋ ನಿನಗೆ ವಾಹನವಂತೆ ದೇವಾ ಶನಿ ದೇವಾ ನೀನೇ ನನ್ನ ಜೀವ ಬಿಡಲಾರೆ ಪಾದವ ಭೂಲೋಕವಂತೆ ಕೈಲಾಸವಂತೆ ಪರಮಾತ್ಮ ಭೂಲೋಕವಂತೆ ಕೈಲಾಸವಂತೆ ನಿನಗೇಕೆ ಬಾರದು ನಮ್ಮ ಮೇಲೆ ಚಿಂತೆ ಏ ಭಾಸ್ಕರ ತನಯ್ಯ ಏ ಸೂರ್ಯಕುಮಾರ ನಿನಗೇಕೆ ಬಾರದು ನಮ್ಮ ಮೇಲೆ ಚಿಂತೆ ದೇವಾ ಶನಿ ದೇವಾ ನೀನೇ ನನ್ನ ಜೀವ ಬಿಡಲಾರೆ ಪಾದವ ನಿನ್ನ ನೋಡಿದರೆ ನೋಡಿ ಆಡಿದರೆ ನೋಡುವ ಆಸೆಯೋ ನೋಡಿದರೆ ನೋಡಿ ಆಡಿದರೆ ನೋಡುವ ಆದೆಯೋ ದೇವಾ ಶನಿ ದೇವಾ ನೀನೇ ನನ್ನ ಜೀವ ಕೀಡಲಾರೆ ಪಾದವ ಅಪ್ಪ ಅಮ್ಮ ಗತಿ ಯಾರೆಲ್ಲ ನೀನೇ ಎಲ್ಲ ಶನೇಶ್ವರ ಏ ಪರಮಾತ್ಮ ಅಪ್ಪ ಅಮ್ಮ ಗತಿ ಯಾರೆಲ್ಲ ನೀನೇ ಎಲ್ಲ ಶನೇಶ್ವರ ಬಾರೋ ನನ್ನೊಡೆಯ ದೇವಾ
ಹೀಗಲಾದರೂ ನಮ್ಮ ಮೇಲೆ ಕರುಣೆ ಬಾರದೆ ತಂದೆ ಪರಮಾತ್ಮ, ನನ್ನ ಮಗನಾದ ಚತುರನಿಗೆ ಕರಗಳಿಲ್ಲ ತಂದೆ, ಪಾಪಿಯಾದ ನನಗೆ ನೇತ್ರಗಳಿಲ್ಲ ತಂದೆ, ನನ್ನ ಮಡದಿಯಾದ ಚಂದ್ರಾಸಿಗೆ ಮಾತನಾಡಲು ನ್ಯಾಲಿಗೆ ಇಲ್ಲ ತಂದೆ, ಈಗಲಾದರೂ ಬಂದು ನಮ್ಮನ್ನು ಕಾಪಾಡಬಾರದೆ ಪರಮಾತ್ಮ. ಬಾ ತಂದೆ ಸೇನಿ ದೇವಾ, ಬಾ ನೋಡು ನಿನ್ನ ಮಗನ, ಕಳ್ಳಿಸೋ ನಿನ್ನ ಕಂದನ, ರಕ್ಷಿಸೋ ನಿನ್ನ ಬಾಲನ. ಬಾ ತಂದೆ ಸೇನಿ ದೇವಾ, ಬಾ ನೋಡು ನಿನ್ನ ಮಗನ, ಕಳ್ಳಿಸೋ ನಿನ್ನ ಕಂದನ, ರಕ್ಷಿಸೋ ನಿನ್ನ ಬಾಲನ. ತಂದೆಯು ನೀನೆ, ತಾಯಿಯು ನೀನೆ ಪರಮಾತ್ಮ. ತಂದೆಯು ನೀನೆ, ತಾಯಿಯು ನೀನೆ, ಕಂದನ ಕೈ ಬಿಡದೆ ಕಾಪಾಡೆಯ. ನಿನ್ನ ಬಾಲನ ಕೈ ಬಿಡದೆ ಕಾಪಾಡೆಯ. ಬಾ ತಂದೆ ಸೇನಿದೆ, ತಾರೆಯ ಮರದಲ್ಲಿ ನೆಲೆದಿರುವವನೇ. ಏ ಭಾಸ್ಕರ ತನಯ, ತಾರೆಯ ಮರದಲ್ಲಿ ನೆಲೆಸಿರುವವನೇ, ಕಂದನ ಕೈ ಬಿಡದೆ ಕಾಪಾಡೆಯ. ನಿನ್ನ ಬಾಲನ ಕೈ ಬಿಡದೆ ಕಾಪಾಡೆಯ. ಬಾ ತಂದೆ ಸೇನಿದೇವಾ, ಬಾ ನೋಡು ನಿನ್ನ ಮಗನ, ಕಣ್ಣೀಸೋ ನಿನ್ನ ಚಂದನ, ರಕ್ಷಿಸೋ ನಿನ್ನ ಬಾಲನ. ಹೇ ಪರಮಾತ್ಮ, ಸೇನಿದೇವಾ ಈಗಲ್ಲಾದರೂ ಬಂದು ನಮ್ಮನ್ನು ಕಾಪಾಡಬಾರದೆ ಪರಮಾತ್ಮ. ಮಂತ್ರಿ ಮಹಾಪ್ರಭು, ಧರ್ಮವು ಸಮನಾಯಿತೆ? ಇಲ್ಲ ಮಹಾಪ್ರಭು. ಹಾಗಾದರೆ ಈ ಹಂಗಹೀನರ ಬಳಿ ಮತ್ತೇನು ಉಳಿದಿರುವುದು? ಹೆಂಡತಿಯ ಮಾಂಗಲ್ಯವನ್ನು ಉಳಿದಿರುವುದು ಮಹಾಪ್ರಭು. ಹಾಗಾದರೆ ಈ ಕುರುಡನ ಹೆಂಡತಿಯ ಮಾಂಗಲ್ಯವನ್ನು ತಂದಿರಿಸು ನಾಗು. ಅಪ್ಪಣೆ ಮಹಾಪ್ರಭು. ಚಂದ್ರ ಮನೋರಿ, ಪತಿವ್ರತ ಸ್ತ್ರೀಯರು ಮಾಂಗಲ್ಯವನ್ನು ಬಿಚ್ಚಬಾರದು, ನಾನೇ ಬಿಚ್ಚುತ್ತೇನೆ. ಮುಂದೆ ಬರುವಳಾಗು ದೇವಿ. ಹಾ ಆಶ್ಚರ್ಯ 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 ಆಶ್ಚರ್ಯ! ಏನಿದು ಆಶ್ಚರ್ಯ? ಅಲ್ಲಿ ಸೇರಿರುವ ಸಭಿಕರೆಲ್ಲರೂ ಕೂಡ ಹಾಗೆ ಅಭದ್ರತಾ ಧರ್ಮವನ್ನು ಹೇಳುತ್ತಿರುವರಲ್ಲ, ಏನು ಮಾಡಲಿ? ನನ್ನ ಪ್ರತಿಜ್ಞೆ ನೆರವೇರುವಂತೆ ಕಾಣುತ್ತಿಲ್ಲವಲ್ಲ. ನಾನು ಈಗಲೇ ನನ್ನ ಎಡಗಾಲು ಪಾದದಿಂದ ಆ ತಕ್ಕಡಿಯಲ್ಲಿ ಜಿಗಿದು ನೋಡುತ್ತೇನೆ. ಏನಿದು ಆಶ್ಚರ್ಯ? ನನ್ನ ಶಕ್ತಿಗಿಂತಲೂ ಕೂಡ ಹಾಗೆಯ ಅಭದ್ರತಾ ಧರ್ಮ ಹೆಚ್ಚಾಗುತ್ತಿರುವುದಲ್ಲ. ನಾನೇನಾದರೂ ಈಗ ಪ್ರತ್ಯಕ್ಷನಾಗದೆ ಹೋದರೆ
ನನಗೆ ಕುಷ್ಠರೋಗ ಬಂದರೂ ಬರಬಹುದು. ಇರಲಿ, ನಾನು ಈಗಲೇ ಅವರ ಭಕ್ತಿ ಭಾವಕ್ಕೆ ಮೆಚ್ಚಿ ಪ್ರತ್ಯಕ್ಷನಾಗುವುದೇ ಸರಿ, ಪ್ರತ್ಯಕ್ಷನಾಗಿ ಬೇಕಾದ ವರಗಳನ್ನು ಕೊಡುವುದೇ ಸರಿ. ಆಹೋ, ಮೆಚ್ಚಿದೆ ನಿಮ್ಮಯ ಭಕ್ತಿಗೆ. ಆಹೋ, ಮೆಚ್ಚಿದೆ ನಿಮ್ಮಯ ಭಕ್ತಿಗೆ. ರಾಜ ದಂಪತಿಗಳೇ, ಸಂಚರಿತವಾದ ವರವಂ ಕೇಳಿ ದಯ ಪಾಲಿಸುವೆ. ಮಹಾರಾಜ, ನಿಮ್ಮ ಭಕ್ತಿ ಭಾವಕ್ಕೆ ಮೆಚ್ಚಿ ಪ್ರತ್ಯಕ್ಷನಾಗಿ ಹೇಳು, ನಿಮಗೆ ಬೇಕಾದವರವನ್ನು ಕೇಳಿಕೊಳ್ಳುತ್ತಾಗಿ ಕೊಡಲು ನಾನು ಸದಾಕಾಲ ಸಿದ್ಧನಾಗಿ ಹೇಳು. ಸ್ವಾಮಿ, ತಾವು ಯಾರೆಂಬುದು ನಮಗೆ ಗೋಚರವಿಲ್ಲ ಸ್ವಾಮಿ. ಅಯ್ಯ ಸೂರ್ಯನ ಮಹಾರಾಜ, ಸತ್ಯವ್ರತ ಮಹಾರಾಜ, ಸ್ವಾಮಿ ಹಿಂದೆ ಯಾವ ತುಂಬಿದ ಸಭೆಯಲ್ಲಿ ಅವನಾವ ಶನಿಯನ್ನು ಕರಚಪ್ಪಾಳೆಯನ್ನು ಹೊಡೆಯುತ್ತಾ ಕೆಂಗಣಿನಿಂದ ಕೆಕ್ಕರಿಸಿ ಅವನಾವ ಶನಿ ಎಂದು ಧಿಕ್ಕರಿಸಿ ಮಾತನಾಡಿದೆಯಲ್ಲವೇ, ಅದೇ ಶನಿಯಲ್ಲವೇ ನಾನು. ಅಯ್ಯೋ ಪರಮಾತ್ಮ, 90 ತಿಂಗಳಿಂದ ಇಲ್ಲದ ಪ್ರೀತಿ ಇಂದು ನಮ್ಮ ಪಾಮರ ಮೇಲೆ ಬಂದಿತ್ತೆ ಪರಮಾತ್ಮ. ನಮಸ್ಕಾರ ಮಾಡೋಣವೆಂದರೆ ಈ ಪಾಪಿ ನೇತ್ರಗಳಿಲ್ಲವಲ್ಲ ಪರಮಾತ್ಮ. ಇದು ನನ್ನ ರುಂಡ ದೇಹವನ್ನೇ ನಿನಗೆ ಅರ್ಪಿಸುತ್ತೇನೆ ಪರಮಾತ್ಮ, ಅರ್ಪಿಸುತ್ತೇನೆ. ಅಯ್ಯ ಸತ್ಯವ್ರತ ಮಹಾರಾಜ, ಪರಮಾತ್ಮ ನಿಂದ ಭಕ್ತಿ ಭಾವ ಸತ್ಯ ನಿಷ್ಠೆಗೆ ಮೆಚ್ಚಿ ನಾನು ಇಂದು ಪ್ರತ್ಯಕ್ಷನಾಗಿ ಹೇನು. ಇಗೋ ಕೇಳಿಗೋ, ನಿನಗೆ ಯಾವವರು ಬೇಕಾದರೂ ಕೇಳಿಕೊಳ್ಳುವಂಥ ನಾಳು ಒಡಲು ನಾನು ಸದಾಕಾಲ ಸಿದ್ಧನಾಗಿ ಬಂದಿಗೆನು. ಪರಮಾತ್ಮ, ನಮಗೆ ಬೇರೆ ಯಾವ ವರವೂ ಬೇಡ ತಂದೆ. ನಮಗೆ ಕೊಟ್ಟ ಕಷ್ಟವನ್ನು ನಮ್ಮ ಪ್ರಜೆಗಳಿಗೆ ಕೊಡಬೇಡವೆಂದು ಬೇಡಿಕೊಳ್ಳುವೆನು ಪರಮಾತ್ಮ. ಅಯ್ಯ ಸತ್ಯವ್ರತ ಭಲ ಭಲ, ಸತ್ಯವ್ರತ ಮೆಚ್ಚಿದೆ ನಿನ್ನ ಸತ್ಯ ಭಾವಕ್ಕೆ. ಇಂಥ ಕಷ್ಟಕಾಲದಲ್ಲೂ ಕೂಡ ಪರಹಿತವನ್ನೇ ಕೇಳುತ್ತಿರುವಲ್ಲಿಯ ಬಲ ಸತ್ಯವ್ರತ ಬಲ, ನಿನ್ನ ಸತ್ಯ ಭಾವಕ್ಕೆ ಮೆಚ್ಚಿಯೇನು. ಈ ಸೂರ್ಯಚಂದ್ರಾದಿಗಳಿರುವ ತನಕ ನಿನ್ನ ಸತ್ಯ ನಿಷ್ಠೆ ಅಜರಾಮರವಾಗಿ ಉಳಿಯಲಿ ತದಾಸ್ತು. ಅಯ್ಯ ಸತ್ಯವ್ರತ ಮಹಾರಾಜ, ಪರಮಾತ್ಮ ನಿನಗೆ ಕೊಟ್ಟ ಕಷ್ಟವೇ ದೊಡ್ಡದೆಂದು ತಿಳಿಯಬೇಡ. ಹಿಂದೆ ನಾನು ಹರಿ ನಳಂದಾಮ ಪರಂದಾಮ ಅಂಬರೀಷ ಸತ್ಯ ಹರಿಶ್ಚಂದ್ರನನ್ನು ಕೂಡ ಬಿಟ್ಟಿಲ್ಲ, ಅವರೆಲ್ಲರನ್ನು ಕೂಡ ಕಾಡಿ ಅವರಿಗೂ ಕೂಡ ಮೋಕ್ಷ ಮಾರ್ಗವನ್ನು ತೋರಿಸೇನು. ಅಯ್ಯ ಸತ್ಯವ್ರತ ಮಹಾರಾಜ, ಪರಮಾತ್ಮ ಇರಲಿ, ನಿನಗೆ ಹೋದ ಎರಡು ನೇತ್ರಗಳು ನನ್ನ ದೇಹದಿಂದ ಬರುವಂತಾಗಲಿ ತಥಾಸ್ತು. ಪರಮಾತ್ಮ ಧನ್ಯನಾದ. ನಿನ್ನ ಸದಿಗೆ ಸದಿಯಾದ ಚಂದ್ರಾಸಿಗೆ ಹೋದ ನಾಲಿಗೆ ಕೂಡ ಬರುವಂತಾಗಲಿ ತಥಾಸ್ತು. ಅದೂ ಅಲ್ಲದೆ ನನ್ನ ಮಾಯೆಯಿಂದ ನಿನ್ನ ಮಗನಿಗೆ ನಿನ್ನಿಂದಲೇ ಛೇದಿಸಿದ ಆ ಎರಡು ಕರಗಳು ಕೂಡ ಬರುವಂತಾಗಲಿ ತಥಾಸ್ತು. ಗೋವಿಂದ ಯಾ ಸೂರ್ಯನ ಮಹಾರಾಜ, ಪರಮಾತ್ಮ ಇವರನ್ನು ಯಾರೆಂದುಕೊಂಡು ತಿಳಿದೆ? ನನಗೆ ಗೋಚರವಿಲ್ಲವಲ್ಲ ಪರಮಾತ್ಮ. ಅಯ್ಯಾ ಸೂರ್ಯನ ಮಹಾರಾಜ, ಪರಮಾತ್ಮ ಇವರು ನಿನ್ನ ಭಾವ ಸತ್ಯವ್ರತ ಮಹಾರಾಜನಲ್ಲವೇ? ಹಾ, ನನ್ನಿಂದ ಎಂತ ಕೃತ್ಯವಾಯಿತು ಭಾವನವರೇ. ಅಯ್ಯ ಸೂರ್ಯಸೇನ ಮಹಾರಾಜ, ನಾನು ತಿಳಿಯದೆ ಮಾಡಿದ ಅಪರಾಧವನ್ನು ಮನ್ನಿಸುವರಾಗಿ. ಅಯ್ಯ ಸೂರ್ಯಸೇನ ಮಹಾರಾಜ, ಇದರಲ್ಲಿ ನಿನ್ನದೇನು ತಪ್ಪಿಲ್ಲವಯ್ಯ, ಎಲ್ಲ ಪರಮಾತ್ಮನಲ್ಲಿ ಇದೆ. ಯಾ ಸೂರ್ಯಸೇನ ಮಹಾರಾಜ, ಪರಮಾತ್ಮ ಈಕೆಯು ನಿನ್ನ ತಂಗಿ ಚಂದ್ರಹಾಸೆಯಲ್ಲವೇ? ತಂಗಿ ಚಂದ್ರಹಾಸೆ, ನಾನು ತಿಳಿಯದೆ ಮಾಡಿದ ಅಪರಾಧವನ್ನು ಮನ್ನಿಸುವಳಾಗು. ಅಣ್ಣಯ್ಯ ಇದ್ರಲ್ಲಿ ತಮ್ಮ ಚಿತ್ತ ಏನೂ ಇಲ್ಲ ಅಣ್ಣಯ್ಯ, ಎಲ್ಲ ಪರಮಾತ್ಮನ ಲೀಲೆ ಅಣ್ಣಯ್ಯ. ಸೂರ್ಯಸೇನ ಮಹಾರಾಜ, ಪರಮಾತ್ಮ ಈ ಬಾಲಕನು ನಿನ್ನ ತಂಗಿಯ ಮಗ ಚತುರನಲ್ಲವೇ? ಕುಮಾರ ಚತುರ, ನಾನು ತಿಳಿಯದೆ ಮಾಡಿದ ಅಪರಾಧವನ್ನು ಮನ್ನಿಸುವನಾಗು.
ನಿಮ್ದೇನು ತಪ್ಪಿಲ್ಲ, ಎಲ್ಲ ಪರಮಾತ್ಮನೇ ಮಾವನವ್ರೇ. ಅಯ್ಯ ಸತ್ಯವ್ರತ ಮಹಾರಾಜ, ಪರಮಾತ್ಮ ಇಂದಿಗೆ ನಾನು ಒಂದು ನಿನ್ನ ರಾಜಸ್ಥಾನ ಸಭೆಯ ಮಧ್ಯಭಾಗದಲ್ಲಿ ಬಂದು 7.5 ವರ್ಷಗಳ ಕಾಲ ನಿನ್ನನ್ನು ಹಿಡಿಯುತ್ತೇನೆ ಎಂದು ಆಜ್ಞೆ ಮಾಡಿದ್ದು ಇಂದಿಗೆ ಸಮಾಪ್ತಿಯಾಗಿ ಹೋದು. ಇಂದಿಗೆ ನಿನ್ನಗೆ ನಾನು ಕೊಟ್ಟಿರ್ತಕ್ಕಂಥ ಎಲ್ಲಾ ಕಷ್ಟಗಳು ಕೂಡ ಸಮಾಪ್ತಿಯಾಗಿ ಹೋದು. ಅಯ್ಯ ಸತ್ಯವ್ರತ ಮಹಾರಾಜ, ಪರಮಾತ್ಮ ಇಗೋ ಈಗಿಂದೀಗಲೇ ನಿನ್ನ ರಾಜ್ಯಕ್ಕೆ ಹೋಗಿ ಆ ದುಷ್ಟೋದುಮ್ಮ ಮಹಾರಾಜನಿಂದ ನಿನ್ನ ರಾಜ್ಯವನ್ನು ಮತ್ತೆ ಹಿಂಪಡೆದು ಸುಖ ಶಾಂತಿ ನೆಮ್ಮದಿಯಿಂದ ರಾಜ್ಯಭಾರವನ್ನು ಮಾಡುವಂತವನಾಗು. ಪರಮಾತ್ಮ, ಬಿಟ್ಟ ರಾಜ್ಯವನ್ನು ಆಳುವ ಅಂಬಲ ನನಗಿಲ್ಲ ತಂದೆ. ನಿಮ್ಮ ಕೈಯಾರ ನನ್ನ ಮಗನಾದ ಕುಮಾರನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ. ಹಾಗೆ ಆಗಲಿ ಸತ್ಯವ್ರತ ಮಹಾರಾಜ, ನನ್ನ ಕೈಯಾರ ನಿನ್ನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದೇನೆ. ಯಥಾಸ್ತು. ಮಹಾರಾಜ ಪರಮಾತ್ಮ, ನನ್ನ ಕೈಯಾರ ನನ್ನ ಕೈಯಾರಲ್ಲಿ ನಿನ್ನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿರುವೆನು. ಇಂದಿನಿಂದ ನಿನ್ನ ರಾಜಸ್ಥಾನಕ್ಕೆ ಹೋಗಿ ಸುಖ ಶಾಂತಿ ನೆಮ್ಮದಿಯಿಂದ ಕಾಲವನ್ನು ಕಳೆಯುವಂತವನಾಗು. ಪರಮಾತ್ಮ, ಸತ್ಯವ್ರತ ಗಿಲಿಕೆ ಕದ್ದರೆಂಬ ಅಪರಾಧವಿರುವುದು, ಆ ಗಿಲಿಕೆಯನ್ನು ಕೊಡಿಸುವರಾಗಿ ಸ್ವಾಮಿ. ಹೌದು ಸತ್ಯವ್ರತ, ಅದು ಕೂಡ ನನ್ನ ಮಾಯೆಯಿಂದಲೇ ಜರುಗಿರ್ತಕ್ಕಂಥದ್ದು. ಈಗ ಅಂದು ನಾನು ಕಗ್ಗಿತಕ್ಕಂಥ ನನ್ನ ಮಾಯಾಶಕ್ತಿಯಿಂದ ಬಂದಿರತಕ್ಕಂಥ ಆ ಗಿಲಿಕೆ ತೆಗೆದುಕೊಳ್ಳುವಂಥವನಾಗು. ಸರಿಯಾಗಿ ಸ್ವಾಮಿ. ಅಯ್ಯ ಸೂರ್ಯಸೇನ ಮಹಾರಾಜ, ಭಾವನವರೇ, ಶೆಟ್ಟರ ಗಿಲಿಕೆ ಇದೇನು ನೋಡುವರಾಗಿ. ಶೆಟ್ಟರೇ ಮಹಾಪ್ರಭು, ನಿಮ್ಮ 10 ಲಕ್ಷ ಬೆಲೆ ಬಾಳುವ ಬಂಗಾರದ ಗಿಲಿಕೆ ಇದೇನು ತೆಗೆದುಕೊಳ್ಳುವರಾಗಿ. ಹೌದು ಪ್ರಭುಗಳೇ, ಇದೇ 10 ಲಕ್ಷ ಬೆಲೆ ಬಾಳುವ ಬಂಗಾರದ ಗಿಲಿಕೆ ಇದೇ ಪ್ರಭುಗಳೇ. ಅಮ್ಮ ತಾಯಿ ಚಂದ್ರಹಾಸೆ, ಸ್ವಾಮಿ ನಿನ್ನ ಪತಿವ್ರತ ಧರ್ಮವು ನನ್ನ ಶಕ್ತಿಗಿಂತಲೂ ದೊಡ್ಡದು. ತಾಯಿ ಅಂದು ಗೌರಾರಣ್ಯದ ಮಧ್ಯಭಾಗದಲ್ಲಿ ಯದಿ ವೇಷಧಾರಿಯಾಗಿ ಬಂದು ನಿನ್ನ ಮೂಗುತಿಯನ್ನು ಕಸಿದುಕೊಂಡು ಹೋಗಿದ್ದೇನಲ್ಲ, ತೆಗೆದುಕೋ ತಾಯಿ ಆ ನಿನ್ನ ರತ್ನಖಚಿತವಾದ ಮೂಗುತಿಯನ್ನು. ಮಹಾಭಾಗ್ಯ ಸೌಭಾಗ್ಯವೆಂದು ತಿಳಿಸುತ್ತೇನೆ ಸ್ವಾಮಿ. ಯಾ ಸತ್ಯವ್ರತ ಮಹಾರಾಜ, ಪರಮಾತ್ಮ ನನ್ನ ಕಥಾಭಾಗದ ವಿಚಾರದಲ್ಲಿ ಯಾರು ನನ್ನನ್ನು ಅವನಾವ ಶನಿ ಎಂದು ಧಿಕ್ಕರಿಸಿ ಮಾತನಾಡಿ ನನ್ನನ್ನು ದೂಷಿಸುವರು ಅಂತವರಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಅವರ ರಾಶಿಗೆ ಇಳಿದು ನಾನಾ ಕಷ್ಟಗಳಿಗೆ ಗುರಿಪಡಿಸಿರುವೆನು. ಯಾರು ನನ್ನನ್ನು ಭಯಭಕ್ತಿಯಿಂದ ನನ್ನ ವಾರದ ಇವುದೆಂದು ಭಯಭಕ್ತಿಯಿಂದ ನನ್ನ ಕಥಾಭಾಗವನ್ನು ಏರ್ಪಡಿಸಿ ನನ್ನನ್ನು ಆರಾಧಿಸುವರು ಅಂತವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುತ್ತೇನೆ. ಈ ಮಾತು ಸತ್ಯ, ಈ ಮಾತು ಸತ್ಯ, ಈ ಮಾತು ಸತ್ಯ. ಯಾ ಸತ್ಯವ್ರತ ಮಹಾರಾಜ, ಪರಮಾತ್ಮ ಇಗೋ ಇಗೋ ನನ್ನ ತಂದೆಯಾದ ಸೂರ್ಯದೇವರ ಉದಯವಾಗುತ್ತಿದ್ದಂತೆ ಕಾಣುತ್ತಿರುವುದು. ನಾನೀಗಲೇ ತಾರಾಮಂಡಲಕ್ಕೆ ಹೋಗುವ ಸಮಯವಾಗಿದ್ದು ಇಲ್ಲಿ ಸೇರುವ ಸಭಿಕರೆಲ್ಲರಿಗೂ ಕೂಡ ಶುಭ ಉಂಟಾಗಲಿ. ನಾನೀಗಲೇ ತಾರಾಮಂಡಲಕ್ಕೆ ಹೋಗುತ್ತೇನೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಅದಾಸ್ತು. ಅಯ್ಯ ಸೂರ್ಯಸೇನ ಮಹಾರಾಜ, ಭಾವನವರೇ, ಕಷ್ಟಕಾಲದಲ್ಲಿ ಬಂದು ಕಾಪಾಡಿದ ಪರಮಾತ್ಮನ ಕುರಿತು ಸರ್ವರು ಮಂಗಳವನ್ನು ಪಾಡೋಣ. ಆಗಬಹುದು ಜಯ ಜಯ ಮಂಗಳ ಜನಿ ದೇವಾ, ಜಯ ಶುಭ ಮಂಗಳ ಮಹಾದೇವಾ. ಜಯ ಜಯ ಮಂಗಳ ಜನಿ ದೇವಾ, ಜಯ ಶುಭ ಮಂಗಳ ಮಹಾದೇವಾ.
ಕರ್ನಾಟಕ ಮಂಡಲಕ್ಕೆ ಮದುವೆ ಸುರಕುಮಾರ್ ಮಂಡಲಕ್ಕೆ